ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಆದರೆ ಟೇಸ್ಟ್ ಆಗಿ ಮಾಡುವಂಥದ್ದು. ಇದಕ್ಕೆ ಬೇಕಾಗಿರುವಂಥ ಐಟಮ್ಸು, ನಾನು ಇಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ತಗೊಂಡಿದ್ದೀನಿ, ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಟೊಮ್ಯಾಟೊ 2 ಸಣ್ಣಕ್ಕೆ ಹೆಚ್ಕೊಂಡಿರುವಂಥದ್ದು, 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದಿನಿ. ಆಮೇಲೆ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಶೇಂಗಾ ಎಣ್ಣೆ ಬೇಕಾದ್ರೂ ತೊಗೋಬೋದು. ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ, 1/2 ಲಿಂಬೆಹಣ್ಣಿನ ರಸ, ಆಮೇಲೆ 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1 1/2 ಟೀಸ್ಪೂನು ಅಚ್ಚಕಾರದ ಪುಡಿ, 2 ಟೀಸ್ಪೂನು ಅರಿಶಿನ ಪುಡಿ, 3 ಟೇಬಲ್ ಸ್ಪೂನು ಹತ್ತತ್ರ ಉಪ್ಪು, 1/2 ಈರುಳ್ಳಿ, 10 ಬೆಳ್ಳುಳ್ಳಿ, 1/2 ಇಂಚಷ್ಟು ಶುಂಠಿ, 1/4 ಕಿಲೋ ಅಷ್ಟು ಅಂದರೆ 250 ಗ್ರಾಮ್ಸ್ ಅಷ್ಟು ಚಿಕನ್ನ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಹಸಿಮೆಣಸು ತೊಗೊಂಡಿದ್ದೀನಿ, ಖಾರದ ಪುಡಿ ತೊಗೊಂಡಿದ್ರು, 2 ಹಸಿಮೆಣಸು, ಖಾರ ಹೆಚ್ಚಬೇಡ ಅಂತ, ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. 1 ಕಪ್ಪಷ್ಟು ಪುದೀನ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು. ಇಲ್ಲಿ ಬಿರಿಯಾನಿ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ, ಇದು ಆಪ್ಷನಲ್ಲು, ಟೇಸ್ಟಿಗೋಸ್ಕರ ನಾನು ಇಲ್ಲಿ ತೊಗೊಂಡಿದ್ದೀನಿ, ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಗರಂ ಮಸಾಲ ಬಂದುಬಿಟ್ಟು ನಾನು ಲವಂಗ 5 ರಿಂದ 6 ಲವಂಗ, 1/2 ಚಕ್ಕೆ ಪೀಸು, 1/2 ಚಕ್ರ ಮೊಗ್ಗು, 1 ಟೀಸ್ಪೂನಷ್ಟು ಗಸಗಸೆ, 1 ಟೀಸ್ಪೂನಷ್ಟು ಇದು ಬಡೆ ಸೋಂಪು, ಆಮೇಲೆ ಈ 1/2ದಷ್ಟು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದನ್ನು ಬಿರಿಯಾನಿ ಎಲೆ ಬೇಕಾದ್ರೂ ತೊಗೋಬೋದು, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಗ್ರೀನ್ ಮಸಾಲ ಮಾಡಬೇಕು. ಆ ಗ್ರೀನ್ ಮಸಾಲಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. 1 ಮಿಕ್ಸಿ ಜಾರ್ ತೊಗೋಬಿಟ್ಟು ಇದರ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೋಬಿಡಿ, ಚೆನ್ನಾಗಿರುತ್ತೆ. ಆಮೇಲೆ ನಾನು ತೊಗೊಂಡಿರುವಂಥ ಪುದೀನ, ಆಮೇಲೆ ಸಾರಿ ಕೊತ್ತಂಬರಿ ಮತ್ತು ಪುದೀನ 2 ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಶುಂಠಿ ನನ್ನ ಪೀಸನ್ನು ಇದಕ್ಕೆ ಹಾಕ್ಕೊಬಿಡ್ತೀನಿ, ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡಲ್ಲ ಮಕ್ಕಳು, ಅದಕ್ಕೋಸ್ಕರ ಶುಂಠಿ. ಆಮೇಲೆ ಬೆಳ್ಳುಳ್ಳಿ, ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಟೇಸ್ಟ್ ಕಡಿಮೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಅದು. ಆಮೇಲೆ 1/2 ಈರುಳ್ಳಿ ಹಾಕಿದ್ದೀನಿ, ಇದು ಒಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡತ್ತೆ ಅಂಥೇಳಿ. ಆಮೇಲೆ ನಾನು ಇದಕ್ಕೆ ಧನಿಯಾ ಪುಡಿ ಹಾಕ್ತಿದ್ದೀನಿ. ಓಕೆ, ಆಮೇಲೆ ಇಲ್ಲಿ ನಾವೇನು ಮಾಡಬೇಕಂತಂದ್ರೆ 1 ಚಕ್ರ ಮೊಗ್ಗಿನ 1 ಪೀಸ್ ಮಾತ್ರ ಹಾಕ್ತೀನಿ ರುಬ್ಬಕ್ಕೆ, ಆಮೇಲೆ ಚಕ್ಕೆದು ಅಷ್ಟೇ 1 ಸಣ್ಣ ಪೀಸ್ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಲವಂಗ ತೊಗೊಂಡು 1/2 ಪೀಸ್ ಲವಂಗ, ಆಮೇಲೆ ಈ ಬಡೆ ಸೋಂಪಿದೆಯಲ್ಲ ಇದನ್ನು ನಾನು ರುಬ್ಬಕ್ಕೆ ಹಾಕ್ಬಿಡ್ತೀನಿ. ಆಮೇಲೆ ಈ ಇದು ಗಸಗಸೆ. ಇಲ್ಲಿ ಏನಂದರೆ ನಾನು ಇದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ಹಾಕಿದರೆ ಮೆಜರ್ಮೆಂಟ್ ಕಪ್ಪಲ್ಲೇ ನಾವು ಅಕ್ಕಿ ಏನು ತೊಗೊಂಡಿರ್ತೀವೋ ಆ ಮೆಜರ್ಮೆಂಟ್ ಕಪ್ಪಲ್ಲೇ ತೊಗೊಳ್ಳಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ಕಪ್ ತೊಗೊಂಡಿದ್ದೀನಲ್ಲ, ಇದಕ್ಕೆ 4 ಕಪ್ ನೀರು ಬೇಕಾಗತ್ತೆ, ಆದರೆ ನಾನು ಇದರಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಚಿಕನಿಗೆ ನಾನು ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಆ ಮಸಾಲ ನಾನು ರುಬ್ಬಿದ್ನಲ್ಲ, ಆ ಮಸಾಲ ಗ್ರೀನ್ ಮಸಾಲ, ಅದು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ. ಆಮೇಲೆ ಅರಿಶಿನ ಪುಡಿನೂ ನಾನು ಇಲ್ಲೇ ಹಾಕೋಬಿಡ್ತೀನಿ, ಅರಿಶಿನ ಪುಡಿ. ಆಮೇಲೆ ಮೆಣಸಿನ ಪುಡಿ, ಮೆಣಸಿನ ಪುಡಿನೂ ಅಷ್ಟು ಹಾಕೋಬಿಡ್ತೀನಿ ಇಲ್ಲೇ. ಆಮೇಲೆ ಇದು ಬಿರಿಯಾನಿ ಪೌಡರ್, ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ. ಇದಿಷ್ಟು ಹಾಕೋಬಿಟ್ಟು ನಾವು ಅದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಬಿಡೋಣ. ಇದು ಇಷ್ಟೇ ಮ್ಯಾರಿನೇಟ್ ಮಾಡಿಬಿಟ್ಟು ನೀವು ಬೇಕಾದ್ರೆ 1 15 ನಿಮಿಷ ಸೈಡಿಗೆ ಇಟ್ಕೊಳ್ಳಬಹುದು, ಇಲ್ಲ ಅಂತಂದರೆ 1/2 ಗಂಟೆ ಫ್ರಿಡ್ಜಲ್ಲಿ ಇಟ್ಟರೂ ಚೆನ್ನಾಗಿ ಅದಕ್ಕೆ ಮಸಾಲ ತಾಗಿರೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟ್ ಆಗಿರುತ್ತೆ. ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ, ಕುಕ್ಕರ್ ಬಿಸಿ ಆಯಿತು. ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ತೊಗೊಂಡಿರೋಂಥ ಅಷ್ಟು ಸ್ಪೈಸಸ್, ಏನು ಗರಂ ಮಸಾಲ ಐಟಮು ಅದಷ್ಟು ಹಾಕ್ಕೊಬಿಡ್ತೀನಿ. ಒಂಚೂರು ಬಿಸಿಯಾಗಲಿ,
ಆ ಸ್ಮೆಲ್ ಇದು ಅರೋಮ ಚೆನ್ನಾಗಿರುತ್ತದು ಒಂಚೂರು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆದರೆ. ಆಮೇಲೆ ನಾನು ಇದಾಯಿತು ಫ್ರೈ ಆಗಿದೆ, ಉದ್ದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಎಷ್ಟು ಹಾಕಿದ್ರು ಟೇಸ್ಟೆ. ಇದನ್ನು ಕೆಂಪು ಬಣ್ಣ ಬರೋಕ್ಕಂತ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ ನೋಡಿ, ಕೆಂಪು ಬಣ್ಣಕ್ಕೆ ಬಂದಿದೆ ಅದು. ಈಗ ಟೊಮೆಟೊ, ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಟೊಮೆಟೊ ಫ್ರೈ ಆಯಿತು. ಈಗ ನಾವು ಮ್ಯಾರಿನೇಟ್ ಮಾಡಿರೋದು ಫ್ರಿಜ್ಜಲ್ಲಿ ಒಂದು 10 ರಿಂದ 15 ನಿಮಿಷ ಇಟ್ಕೊಂಡಿದ್ದೆ, ಹಾಗೆ ಬೇಕಾದ್ರೆ ಇಟ್ಕೋಬೋದು. ಏನು ಫ್ರೈ ಚೆನ್ನಾಗಿರುತ್ತೆ ಅದು. ಅದನ್ನು ಹಾಕೋಬಿಟ್ಟು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿಬಿಡಿ ನೋಡಿ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಆ ಮಸಾಲ ಎಲ್ಲ ಹಿಡ್ಕೊಬಿಟ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದು 2 ರಿಂದ 3 ನಿಮಿಷನ ಇಲ್ಲ ಒಂದು 5 ನಿಮಿಷ ಆದರೂ ಕೈ ಆಡಿಸ್ತಾ ಇರಿ, ಅದು ಚೆನ್ನಾಗಿರುತ್ತೆ. ಈಗ ಅಕ್ಕಿ ಹಾಕೋಣ. ಇದನ್ನ ತೊಳೆದು ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ. ಅದು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಇದು ಅಷ್ಟೇ, ಅಕ್ಕಿ ಹಾಕ್ಕೊಂಡು ಕೂಡಲೇ ಒಂಚೂರು ಫ್ರೈ, ಅದೇ ಸ್ವಲ್ಪ ಮಿಕ್ಸ್ ಕರೆಕ್ಟ್ ಮಾಡ್ಕೋಬಿಡಿ. ಆಮೇಲೆ ನೀರು ಆ್ಯಡ್ ಮಾಡಿರಿ, ಒಂದು 2 ಸೆಕೆಂಡ್ ಬಿಟ್ಬಿಟ್ಟು. ಮಿಕ್ಸ್ ಆಯಿತು. ನಾನು ಮೆಜರ್ಮೆಂಟ್ ಕಪ್ಪಲ್ಲೇ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಿಗೆ 4 ಕಪ್ಪು ನೀರು ಹಾಕ್ಕೊಳ್ಳಿ. ಅಲ್ಲಿ ಮೊದಲೇ ನಾನು ತೊಗೊಂಡಿರೋ ಇದನ್ನೇ ತೊಗೊಳ್ತಾ ಇದ್ದೀನಿ, ಅದರಲ್ಲೊಂದು 1/2 ಕಪ್ ಯೂಸ್ ಮಾಡಿದ್ದೆ ನಾನು. ಓಕೆ ನೋಡಿ, ಈಗ ನೀರು ಹಾಕ್ಕೊಂಡಿದ್ದೀನಲ್ವ, ಅದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬಿಟ್ಟು ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನಿಮಗಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಉಪ್ಪಾಯಿತು, ಒಂದು 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈ ತುಪ್ಪ ಏನು ಹಾಕೋದು ಉದ್ದೇಶ ಅಂದರೆ ತರ್ತರಿಯಾಗಿರುತ್ತೆ ಅನ್ನ, ಬಿಡಿ ಬಿಡಿಯಾಗಿ ಬರುತ್ತೆ. ಆಮೇಲೆ ಲಿಂಬೆಹಣ್ಣಿನ ರಸ ಇದು ಕೂಡ ಅಷ್ಟೇ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಉದ್ರ ಆಗಿ ಅನ್ನ ಆಗುತ್ತೆ, ಚೆನ್ನಾಗಿರುತ್ತೆ. ಇದೊಂದು ಟಿಪ್ಪು. ಇದು ಏನಂದರೆ ಸ್ವಲ್ಪ ಕುದಿ ಬರಲಿ, ಒಂದು ವೇಳೆ ನಿಮಗೆ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಇನ್ನೂರು ಫುಲ್ಲು ಕುದಿ, ಒಂದು 1/4 ಭಾಗ ಕುದಿ ಬರಲಿ. ಕುದಿ ಬಂದಮೇಲೆ ಒಂಚೂರು ಟೇಸ್ಟ್ ನೋಡಿ ಬೇಕಾದ್ರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಆಯ್ತು, ಇದು ಈಗ ಕುದಿ ಬರ್ತಾ ಇದೆ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಕುದಿ ಬರ್ತಾ ಇದೆ ಇದು. ಇವಾಗ ನಾವು ಕ್ಲೋಸ್ ಮಾಡ್ಕೋಬಿಟ್ರೆ ಲಿಡನ್ನು ಬೇಗ ಸಿಟಿ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡ್ಕೊಳ್ತೀನಿ. ಈಗ ಲಿಡ್ ಹಾಕಿದ್ದೀನಲ್ಲ, 2 ರಿಂದ 3 ಸಿಟಿ ಹೊಡೆದ್ರೆ ಸಾಕಾಗತ್ತೆ. ಈಗ ನೋಡಿ ಕೂಲಾಗಿದೆ, ಲಿಡ್ ಓಪನ್ ಮಾಡ್ಕೊಳ್ಳುವ. ಸೊ ಬಿಸಿ ಬಿಸಿಯಾದ ಟೇಸ್ಟ್ ಆಗಿರುವಂಥ ಇದು ರೆಡಿಯಾಗಿದೆ. ಈಗ ಏನು ಮಾಡಬೇಕಂದ್ರೆ ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬಿಡಿ, ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರೂರು ಅಂತ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಮಗಳು. ಓಕೆ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನ ನನ್ನ ಮಗಳು. ಓಕೆ, ಆಮೇಲೆ ಈ ಬಿರಿಯಾನಿಗೆ ನಿಜವಾಗ್ಲೂ ಈ ಕರ್ಡಿಂದ ಮಾಡಿರೋಂಥ ಒಂದು ಮೊಸರಿನ ಸಲಾಡ್ ಹೇಳ್ತಾರಲ್ಲ, ಈ ಬರೀ ಈರುಳ್ಳಿ ಹಾಕಿ ಮಾಡ್ಕೊಂಡಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾವು ಚಿಕನ್ ಸಾಂಬಾರು, ತೆಳುವಾಗಿರುವಂಥ ಸಾಂಬಾರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೂಡ ಇದ್ರ ಕಾಂಬಿನೇಷನ್ ತುಂಬಾ ಟೇಸ್ಟ್ ಆಗಿದೆ, ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.